ಎಲ್ಲರಲ್ಲೂ ಕೂಡ ನಾನು ಕ್ಷಮೆಯನ್ನ ಕೇಳ್ತೀನಿ. ಯಾಕಂತಂದ್ರೆ ಬಹುಶಃ ಇಲ್ಲಿ ನಾವು ಬಂದಿದ್ದೆ ಬೇರೆ ವಿಚಾರಕ್ಕೋಸ್ಕರ, ಆದ್ರೆ ಇಲ್ಲಿ ವಿಚಾರ ಚರ್ಚೆ ಆಗಿದೆ ಬೇರೆ. ಆದ್ರೂ ಎರಡೇ ವಿಚಾರ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕನ್ನಡ ಪರ ಹೋರಾಟಗಾರರು ಈ ತರದ ವಿಚಾರ ಆದಾಗ ನಮಗೆಲ್ಲೋ ಒಂದ್ ಕಡೆ ಅದು ಮನಸ್ಸಿಗೆ ತುಂಬಾ ನಾಟ್ದಾಗ ಅಲ್ಲಿ ಎದ್ದು ನಾವು ಪ್ರಶ್ನೆ ಮಾಡುವಂತದ್ದು ನಮ್ಮ ಗುಣ. ಹಾಗಾಗಿ ಅದಕ್ಕೋಸ್ಕರ ನಾವು ಬಂದು ಇಲ್ಲಿ ನಿಂತು ಮಾತಾಡಿ. ಒಂದು ಎರಡನೇದು, ನಾವು ಕೂಡ ಈ ಚಿತ್ರದಲ್ಲಿ ಪಾತ್ರ ಮಾಡಿದಾಗ ಬಹುಶಃ ನಮ್ಮನ್ನು ಕೂಡ ಇಡೀ ಕರ್ನಾಟಕದ ಜನತೆ ಪ್ರಶ್ನೆ ಮಾಡುತ್ತೆ. ಹಾಗಾಗಿ ಆ ಒಂದು ಮುನ್ನೆಚ್ಚರಿಕೆಯಿಂದ, ಆ ಒಂದು ಇದರಿಂದ, ಆ ಒಂದು ಆಲೋಚನೆಯಿಂದ, ದೂರಾಲೋಚನೆಯಿಂದ ನಾವಿಲ್ಲಿ ಬಂದು ವೇದಿಕೆ ಮೇಲೆ ನಿಂತು ನನ್ನ ಗುರುಗಳಾದ ಗುರು ದೇಶಪಾಂಡೆ ಸರ್ ಅವ್ರನ್ನ ನಾನು ಇಷ್ಟೊತ್ತು ನಾನು ಕೇಳಿದ ಅದೇನೇನೆ ಸರ್, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಯಾಕಂತಂದ್ರೆ ನಾನು ಮತ್ತೆ ಇವತ್ತು ರೂಪೇಶ್ ರಾಜಣ್ಣ ಅವರು ಈ ಒಂದು ವಿಚಾರವನ್ನ ಚರ್ಚೆ ಮಾಡದೇ ಇದ್ರು ಕೂಡ ನಾಳೆ ದಿನ ಟೀಸರ್ ನೀವು ಹೊರಗಡೆ ಬಿಟ್ಟಾಗ ಪ್ರಾಮಾಣಿಕವಾಗಿ ಕನ್ನಡದ ಕೆಲಸವನ್ನ ಮಾಡ್ತಾ ಇರುವಂತ ಎಷ್ಟೋ ಜನ ಕನ್ನಡ ಪರ ಹೋರಾಟಗಾರರಿಗೆ ಇದು ನಾಟುತ್ತೆ. ಹಾಗಾಗಿ ನಾವಿಲ್ಲಿ ಈ ಸಿನಿಮಾದಲ್ಲಿ ನಾವು ಕೂಡ ಒಂದು ಭಾಗ ಆಗಿರೋದ್ರಿಂದ ಕೇಳುವಂತದ್ದು ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ ಅಂತ ಅಂದ್ಕೊಂಡು ನಾವು ಬಂದ್ರೆ ಹೊರತಾಗಿ ಬೇರೆ ಯಾವುದು ಈ ಒಂದು ಕಾರ್ಯಕ್ರಮವನ್ನ ಹಾಳು ಮಾಡ್ಬೇಕು ಅಥವಾ ನಿಮ್ಮ ಮನಸ್ಸಿಗೆ ಎಲ್ಲೋ ನೋವು ಮಾಡ್ಬೇಕು ಅನ್ನೋ ಉದ್ದೇಶ ನಮಗ್ ಖಂಡಿತವಾಗ್ಲೂ ಇಲ್ಲ. ಆದ್ರೂ ಮತ್ತೊಮ್ಮೆ ನಾನು ಈ ಒಂದು ಸಿನಿಮಾದಲ್ಲಿ ಈ ಒಂದು ಪಾತ್ರವನ್ನ ಸೃಷ್ಟಿ ಮಾಡಿ ನನಗಾಗ್ಲಿ ರೂಪೇಶ್ ರಾಜಣ್ಣ ಅವ್ರಿಗಾಗ್ಲಿ ಒಂದು ಅದ್ಭುತವಾದ ಒಂದು ಪಾತ್ರವನ್ನ ನೀವು ಸೃಷ್ಟಿ ಮಾಡ್ಕೊಟ್ಟಿದ್ದೀರ. ಕನ್ನಡದ ಶಾಲನ್ನ ನಾವು ಹೆಗಲ ಮೇಲೆ ಹಾಕೊಂಡು ಒಂದು ಪಾತ್ರವನ್ನ ಮಾಡ್ತೀವಿ ಅಂತಂದ್ರೆ ನಿಜವಾಗ್ಲೂ ನಮ್ಗೆ ಅಷ್ಟೇ ಸಂತೋಷ ಆಗುತ್ತೆ ಸರ್. ಹಾಗಾಗಿ ಅದಕ್ಕೂ ಕೂಡ ನಾನು ನಿಮ್ಗೆ ಧನ್ಯವಾದಗಳನ್ನ ಹೇಳ್ತೀನಿ. ದಯಮಾಡಿ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ, ಕಾರ್ಯಕ್ರಮನ ದಯಮಾಡಿ ಮುಂದುವರಿಸಿ. ಹಾಗೆ ಈ ಸಿನಿಮಾದಲ್ಲಿ ಎಲ್ಲಾದ್ರೂ ಒಂದು ಕಡೆ ಸರ್ ಹೇಳ್ದಾಗೆ ಇಲ್ಲ ಇದಕ್ಕೆ ಉತ್ತರವನ್ನ ನಾನು ಕೊಡ್ತೀನಿ ಅಂತ ಅವ್ರು ಪ್ರಾಮಿಸ್ ಮಾಡ್ತಾ ಇದಾರೆ, ನಾನು ಕೂಡ ಅದೇ ನಿರೀಕ್ಷೆಯಲ್ಲಿದ್ದೀನಿ ಸರ್. ಈ ಸಿನಿಮಾ ಒಳ್ಳೇದಾಗ್ಲಿ, ಗುರು ಸರ್ ಒಳ್ಳೇದಾಗ್ಲಿ, ಆ ದಂಪತಿಗೆ ಒಳ್ಳೇದಾಗ್ಲಿ, ಜಿ ಅಕಾಡೆಮಿಗೆ ಒಳ್ಳೇದಾಗ್ಲಿ ಅಂತ ನಾನು ಕೂಡ ತುಂಬಾ ಹೃದಯದಿಂದ ಹಾರೈಸ್ತೀನಿ. ಥ್ಯಾಂಕ್ ಯು.